Hello students, your sir Kattimani from the Classics KS and IS Study Center, Dharwad. Snehitare, we were discussing about the KPSC Group C exams in our earlier videos also. We have discussed the topics related to your KPSC Group C exams. Snehitare, ee KPSC Group C exam alli ee grammar questions jothege ondu 5 athwa 10 marks ge eno ondu special topic ide avugala bagge questions ಪ್ರತಿ ಒಂದು ಪೇಪರಲ್ಲಿ ಇದ್ದೇ ಇರುತ್ತೆ. ಅದು ಯಾವುದಪ್ಪ, ಅದು ಇವತ್ತು ನೋಡೋಣ. ಲೆಟ್ ಅಸ್ ಸಿ ಟುಡೇ. ಓಕೆ ಫ್ರೆಂಡ್ಸ್, ಅನಾಲಜಿ ಅಂತ ಕರೀತಾರೆ ಇದಕ್ಕೆ, ಅಥವಾ ರಿಲೇಷನ್ ಪೇರ್ಸ್ ಅಂತ ಕರೀತಾರೆ. ಇವುಗಳು ಟೈಮ್ ಕನ್ಸ್ಯೂಮು ಕೂಡ ಮಾಡ್ತವೆ, ಸರಿಯಾಗಿ ನೀವು ಪ್ರಿಪ್ರೇಷನ್ ಮಾಡದೇ ಇದ್ದರೆ, ಹಾಗೂ ತುಂಬಾ ಕನ್ಫ್ಯೂಸು ಆಗ್ತವೆ. ಅದಕ್ಕೋಸ್ಕರ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಗ್ರೂಪ್ ಸಿ ಆಗಲಿ, ಎಫ್ ಡಿ ಎ ಎಸ್ ಜಿ ಎ ಆಗಲಿ, ಇವು ದೇ ಆರ್ ಶ್ಯೂರ್ ಕ್ವೆಶನ್ಸ್, ನೋ ಡೌಟ್ ಅಬೌಟ್ ದಟ್. ಇದಕ್ಕೆ ನೋಡೋಣ, ಅದು ಗ್ಯಾರಂಟಿ ಅಂದಮೇಲೆ ನಮ್ಮ ಪ್ರಾಕ್ಟೀಸು ಕೂಡ ಆ ಲೆವೆಲಿಗೆ ಇರಬೇಕು ಅಲ್ವಾ. ಲೆಟ್ ಅಸ್ ಸಿ. ಮೊದಲಿಗೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅನಾಲಜಿ? ಅನಾಲಜಿ ಅಂದರೇನು, ವಾಟ್ ಈಸ್ ದ್ಯಾಟ್, ಅದನ್ನು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಅನಾಲಜಿ ಅಂದರೆ ಇಟ್ ಈಸ್ ಅ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವರ್ಡ್ಸ್. ಎರಡು ಪದಗಳೇನು ಕೊಟ್ಟಿರ್ತಾನೆ, ಆ ಎರಡು ಪದಗಳ ನಡುವಿನ ಸಂಬಂಧ ಏನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅಥವಾ ಇನ್ನೊಂದು ರೀತಿ ಹೇಳೋದಾದರೆ, ಹೇಳೋಣ, ಅನಾಲಜಿ ಬೇಸಿಕಲಿ ಮೀನ್ಸ್ ದ ರಿಸೆಂಬ್ಲೆನ್ಸ್ ಆಫ್ one object to another in certain aspects. ಅದನ್ನು ಅಂಡರ್ಲೈನ್ ಮಾಡಬೇಕು. ಸರ್ಟನ್ ಆಸ್ಪೆಕ್ಟ್ಸ್ ಅಂದರೆ ಆ ಸಂದರ್ಭ ನೋಡಬೇಕು, ಅಲ್ಲಿ ಏನು ಕೊಟ್ಟಿದ್ದಾನೆ, ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ, ಅವನು ಯಾವ ಥರ ರಿಲೇಷನ್ ಹುಡುಕ್ತಾ ಇದ್ದಾನೆ. ಸ್ನೇಹಿತರೆ, ಎರಡು ಪದಗಳನ್ನು ಕೊಟ್ಟಿರ್ತಾನೆ ಕ್ವೆಶ್ಚನ್ನಲ್ಲಿ, ಕೆಳಗಡೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾನೆ. ಆ ಕೊಟ್ಟಿರೋ ಎರಡು ಪದಗಳಲ್ಲಿ ಸಂಬಂಧ ಏನಿದೆ ಸರಿಯಾಗಿ ತಿಳ್ಕೋಬೇಕಾದರೆ ಆ ಎರಡು ಪದಗಳ ಅರ್ಥ ಗೊತ್ತಿರಬೇಕು ನಿಮಗೆ. ಯು ಶುಡ್ ನೋ ದ ಮೀನಿಂಗ್ ಆಫ್ ದ ಗಿವನ್ ವರ್ಡ್ಸ್. ಮೀನಿಂಗ್ ಗೊತ್ತಾಗಬೇಕು ಅಂದರೆ ಅಗೇನ್ ನಿಮ್ಮ ವೊಕ್ಯಾಬ್ಯುಲರಿ ಇದೆಯಲ್ಲ, ದ್ಯಾಟ್ ಶುಡ್ ಬಿ ವೆರಿ ಪವರ್ಫುಲ್. You should read more. You should prepare with yourself with a collection of different words. And along with that, a meaning ku kodabodu, opposite words ku kodabodu, athwa person his workplace bagge kodabodu, ಸ್ಟಡಿ ಬಗ್ಗೆ ಮತ್ತು ಲಾಜಿಗಳ ಬಗ್ಗೆ ಕೊಟ್ಟಿರ್ಬೋದು, ಅನಿಮಲ್ಸ್ ಹ್ಯಾಬಿಟ್ಯಾಟ್ ಬಗ್ಗೆ ಕೊಟ್ಟಿರ್ಬೋದು, ಏನು ಬೇಕಾದರೂ ಕೊಡಬಹುದು. ಆಮೇಲೆ ಸ್ನೇಹಿತರೆ, ಇದರ ಇನ್ನೊಂದು ಏನಪ್ಪ ಅಂದರೆ, ಇದನ್ನು ಯಾತಕ್ಕೆ ಬ್ಯಾಂಕ್ ಎಕ್ಸಾಮಲ್ಲಿ, ಆಮೇಲೆ ನಿಮ್ಮ ಸಾರಿ ಕೆ ಪಿ ಎಸ್ ಸಿ ಎಕ್ಸಾಮ್ಸಲ್ಲಿ, ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಕೇಳ್ತಾನೆ? ಇವರ ಉದ್ದೇಶ ಏನಂದರೆ, ಅನಾಲಜಿ ಇಂಪಾರ್ಟೆನ್ಸ್ ಏನು ಅಂದರೆ, ಇಟ್ ಟೆಸ್ಟ್ ದ ಎಬಿಲಿಟಿ ಟು
reason with the words and recognize the relationship. ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆಯಾ ಆ ವರ್ಡ್ಸನ್ನು ಹೇಗಪ್ಪ ಏನು ಇದ್ರಲ್ಲಿ ಯೂಸ್ ಆಗೋದಕ್ಕೆ ಸೂಕ್ತನ ಅನ್ನೋ ಒಂದು ರೀಸನ್ ಮಾಡೋ ಅಬಿಲಿಟಿ ಇದೆಯಾ ನಿಮ್ಮಲ್ಲಿ ಅನ್ನೋದಕ್ಕೂ ದಟ್ ಈಸ್ ದ ಆಬ್ಜೆಕ್ಟಿವ್. ಇನ್ನೊಂದೇನೆಂದರೆ ಇದು ಒಂದು ಕ್ರಿಟಿಕಲ್ ಥಿಂಕಿಂಗ್ ಪ್ರಮೋಟ್ ಮಾಡುತ್ತಿದೆ. ಅನಾಲಜಿ ಸ್ವಲ್ಪ ಡೀಪಾಗಿ ಥಿಂಕ್ ಮಾಡ್ತಾ ಹೋಗ್ತೀರಾ ನೀವು, ಆ ಡೀಪಾಗಿ ಥಿಂಕ್ ಮಾಡ್ತಾ ಹೋದಾಗ ದ್ಯಾಟ್ ಎನ್ಹ್ಯಾನ್ಸಸ್ ಯುವರ್ ನಾಲೆಜ್. ಫ್ರೆಂಡ್ಸ್, ಅದ್ರ ಬಗ್ಗೆ ಜಾಸ್ತಿ ಬೇಡ, ನೇರವಾಗಿ ನಾವು ಲೆಟ್ ಅಸ್ ಕಮ್ ಟು ದ ಕ್ವಶನ್. ಓಕೆ, ಮೊದಲಿಗೆ ಒಂದು ಸಿಂಪಲ್ ಕ್ವಶನಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ, ಸೊ ದ್ಯಾಟ್ ಯು ವಿಲ್ ಫೀಲ್ ಕಂಫರ್ಟೇಬಲ್ ಹೇಗಪ್ಪ ಇದು ಅಂತೇಳಿ. ಓಕೆ, ಮೈ ಫೋಕಸ್ ವಿಲ್ ಬಿ ಆನ್ KPSC ಗ್ರೂಪ್ ಸಿ ಎಕ್ಸಾಮ್. ಓಕೆ, ರೈಟ್, ಆ ಲೆವೆಲ್ ನೋಡೋಣ. ನಿಧಾನ ಮುಂದಿನ ಕ್ಲಾಸಸ್ಸಲ್ಲಿ, ಆಮೇಲೆ ಒನ್ಸ್ ದ ವಾಟ್ ಯು ಸೇ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದಾಗ ನಾವು ಡಿಟೇಲಾಗಿ ಡಿಸ್ಕಷನ್ ಮಾಡೋದಿದ್ದೇ ಇದೆ. ಅಲ್ಲಿವರೆಗೆ ಸ್ವಲ್ಪ ಇದನ್ನು ಪರಿಚಯ ಮಾಡಿಕೊಳ್ಳೋಣ, ಹೇಗೆ ಏನು ಇದನ್ನು ನಾವು ಅಟೆಂಡ್ ಮಾಡಬಹುದಾ, ಸಾಧ್ಯನಾ, ಇಟ್ ಈಸ್ ಪಾಸಿಬಲ್ ಫ್ರೆಂಡ್ಸ್. ಓಕೆ, ಒನ್ ಸೆಕೆಂಡ್, ಲೆಟ್ ಮೀ ಶೋ ಯು ಒನ್ ಸಿಂಪಲ್ ಕ್ವಶನ್. ಓಕೆ, ಇವಾಗ ಸ್ನೇಹಿತರೆ ನೀವು ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಾ, ಯಾವುದಪ್ಪ ಇಲ್ಲಿ ಒಂದು ಎರಡು ಇದು ಕೊಟ್ಟಿದ್ದಾನೆ. ವಾಟ್ ಈಸ್ ಗಿವನ್, ಹಿ ಹ್ಯಾಸ್ ಗಿವನ್, ಲೆಟ್ ಮೀ ಸಿ. ಹಾಂ, ಓಕೆ, ಲೆಟ್ ಅಸ್ ರಿಮೂವ್ ದಿಸ್. ಓಕೆ, ಇಲ್ಲಿ ಎರಡು ವರ್ಡ್ಸಿ ಕಾಣಿಸ್ತಾ ಇದ್ದಾವೆ ನಿಮಗೆ, ಒಂದು ಈಸಿ ಕೊಟ್ಟಿದ್ದಾನೆ, ಒಂದು ಡಿಫಿಕಲ್ಟ್ ಇದೆ. ಆಯಿತಾ, ಈಸಿ ಡಿಫಿಕಲ್ಟಿಗೆ ಸಂಬಂಧ ಏನು? ದೇ ಆರ್ ಆಪೋಸಿಟ್ ವರ್ಡ್ಸ್, ರೈಟ್? ಓಕೆ, ಸೊ ಇಲ್ಲಿ ನಾಲ್ಕರಲ್ಲಿ ಅಪೋಸಿಟ್ ಯಾವುದು ಆಗುತ್ತೆ ಕಾನ್ಫಿಡೆಂಟ್ಲಿ? ಇಲ್ಲಿ ನೋಡಿ, ಹೈ ಜಾಸ್ತಿ, ಲೋ ಕಡಿಮೆ. ಸ್ನೇಹಿತರೆ ಇದು ಮಾರ್ಕ್ ಮಾಡ್ಕೊಳ್ಳೋಣ, ಆಗಬಹುದು. ನೋಡುವ ಯಾವಾಗ ಅದು ಗ್ಯಾರಂಟಿ ಕನ್ಫರ್ಮ್ ಅಂದರೆ ಇನ್ನು ಉಳಿದವು ಆಗಬಾರ್ದು, ರೈಟ್? ಇವಾಗ ಎರಡನೇದು ಫ್ಲೈ, ಇಟ್ಸ್ ಅ ವರ್ಬ್, ಹಾರುವುದು. ಸ್ಕೈ ನೌನ್, ಇದು ಅಪೋಸಿಟ್ ಅಂತೇಳಿ ಕರೆಯೋಕ್ಕೆ ಆಗಲ್ಲ, ಇದನ್ನು ಡಿಲೀಟ್ ಮಾಡ್ಕೊಂಬಿಡಬೇಕು. ಯು ಹ್ಯಾವ್ ಟು ರಿಮೂವ್ ದ್ಯಾಟ್, ಟೆನ್ಷನೇ ಬೇಡ. ಆಯಿತಾ, ಇಲ್ಲಿ ನಾವು ಒಂದು ಸ್ಟಾರ್ ಮಾರ್ಕ್ ಹಾಕ್ಕೊಂಡಿದ್ದೇವೆ, ದಟ್ ಈಸ್ ಪ್ರಾಬಬಲ್ ದ ರೈಟ್ ಆನ್ಸರ್. ಓಕೆ, ವೆನ್ ಆಲ್ ದ ತ್ರೀ ಆರ್ ನಾಟ್. ಓಕೆ ಫ್ರೆಂಡ್ಸ್, ಅದಾಗ ಆಗೋದಿಲ್ಲ ತಾನೆ? ಫ್ಲೈ ಇಸ್ ಅ ವರ್ಬ್, ಸ್ಕೈ ಇಸ್ ಎ ನೌನ್, ನೋ ವೇರ್ ದೇ ಆರ್ ಅಪೋಸಿಟ್ ಆಲ್ಸೋ. ಆಮೇಲೆ ಇದು ನೋಡೋಣ, ಫಾರ್ ಅಂದ್ರೆ ಏನು? ದೂರ. ಡಿಸ್ಟೆಂಟ್ ಅಂದ್ರೆ ಏನು? ಅದು ಕೂಡ ದೂರನೆಯ. ಇದು ಸಮಾನಾರ್ಥಕ ಪದಗಳು ಎರಡು, ಇದು ಕೂಡ ಈ ಸಂದರ್ಭಕ್ಕೆ ದೇ ಆರ್ ನಾಟ್ ಸೂಟಬಲ್ ಫ್ರೆಂಡ್ಸ್. ಅದನ್ನು ತೆಗೆದುಬಿಡೋಣ, ಲೆಟ್ ಅಸ್ ರಿಮೂವ್ ದಿಸ್, ಆಗಲ್ಲ. ಆದರೆ ಡಿಸ್ಟೆಂಟ್ ಮೀನಿಂಗ್ ಗೊತ್ತಿರಬೇಕು ನಿಮಗೆ, ಆವಾಗ ಅವುಗಳನ್ನು ಓದಿರಬೇಕು. ದೆನ್ ಅದು ಅದ್ರ ಬಗ್ಗೆ ನಾವು ವರ್ಕ್ ಮಾಡಿರಬೇಕು, ತುಂಬ ಎಕ್ಸಸೈಸಸ್ನ ಪ್ರಾಕ್ಟೀಸ್ ಮಾಡಿರಬೇಕು, ಆವಾಗ ಯು ವಿಲ್ ಬಿ ಫೀಲಿಂಗ್ ಕಂಫರ್ಟೇಬಲ್. ಓಕೆ, ನೆಕ್ಸ್ಟ್ ಯಾವುದಿದೆ? ಡಿಸ್ಟೆಂಟ್ ಅಂತ ಕೊಟ್ಟಾನೆ, ಇಲ್ಲಿ ಅರ್ಥ ಹೇಳಿದೆ ನಾನು, ಡಿಸ್ಟೆನ್ಸ್ ಅಂದರೆ ತುಂಬ ದೂರ. ಅದ್ರ ಪಕ್ಕ ಏನು ಕೊಟ್ಟಿದ್ದಾನೆ? ರಿಮೋಟ್. ರಿಮೋಟ್ ಅಂದರೆ ಈ ರಿಮೋಟ್ ಅಲ್ಲ ಸ್ನೇಹಿತರೆ, ರಿಮೋಟ್ ಅಂದರೂ ಸೇಮ್ ಮೀನಿಂಗ್ ಆಫ್ ಡಿಸ್ಟೆನ್ಸ್, ತುಂಬ ದೂರ, ದಟ್ ಈಸ್ ಕಾಲ್ಡ್ ಆಸ್ ರಿಮೋಟ್. ಇದು ಕೂಡ ಸಿನಾನಮ್ ಆದಾಗ ಸ್ನೇಹಿತರೆ ಇದು ಆನ್ಸರ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆವಾಗ ಯುವರ್ ರೈಟ್ ಆನ್ಸರ್ ಈಸ್ ವಿಚ್ ಒನ್? ಹೈ ಆ್ಯಂಡ್ ಲೋ. ಯು ಹ್ಯಾವ್ ಟು ಬಿ ವೆರಿ ಫಾಸ್ಟ್ ಯು ಹ್ಯಾವ್ ವೆನ್ ಯು ಆರ್ ಪ್ರಾಕ್ಟೀಸಿಂಗ್ ಫ್ರೆಂಡ್ಸ್, ಬಿಕಾಸ್ ಯು ಡೋಂಟ್ ಹ್ಯಾವ್ ಮಚ್ ಟೈಮ್ ಇನ್ ಯುವರ್ ಎಕ್ಸಾಮ್. ಓಕೆ, ಬಹಳ ಸಮಯ ಇರೋದಿಲ್ಲ ಎಕ್ಸಾಮಲ್ಲಿ, ಕಡಿಮೆ ಸಮಯದಲ್ಲಿ ಮ್ಯಾಕ್ಸಿಮಮ್ ಕರೆಕ್ಟ್ ಮಾಡುವ ಒಂದು ಕಲೆ ಡೆವಲಪ್ ಮಾಡ್ಕೋಬೇಕು ಸ್ನೇಹಿತರೆ. ಇದಕ್ಕೆ ಬಹಳಷ್ಟು ಇವಿದ್ದಾವೆ,
ಟ್ರಿಕ್ಸ್ ಇದ್ದಾವೆ ಅದನ್ನು ಕಲಿಬೇಕು ಬೇಗ ಬೇಗ ಯು ಹ್ಯಾವ್ ಟು ಲರ್ನ್ ಮೆನಿ ಥಿಂಗ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒನ್ ಇಫ್ ಐ ವಾಂಟ್ ಟು ಟೆಲ್ ಯು ಓಕೆ ಈಗ ಇದೊಂದು ಈಸಿ ಇತ್ತು ಸ್ವಲ್ಪ ನೆಕ್ಸ್ಟ್ ನೋಡೋಣ ಕನ್ಫ್ಯೂಸ್ ಆಗುವಂಥವು ಎಕ್ಸಾಮ್ಸಲ್ಲಿ ಬರುವಂಥದ್ದು ಇಲ್ಲಿ ನೋಡಿ ಇದು ಬಂದಿದೆ ಇಲ್ಲಂತಲ್ಲ ಎಲ್ಲದೂ ಟಫ್ ಕೊಡಲ್ಲ ಈಸಿನೂ ಕೊಡ್ತಾನೆ ಆದರೆ ಅವುಗಳ ಸಂಖ್ಯೆ ಕಡಿಮೆ ಇರುತ್ತೆ ಕನ್ಫ್ಯೂಸ್ ಆಗುವ ಪ್ರಶ್ನೆಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ನೆಕ್ಸ್ಟ್ ಒನ್ ಏನಪ್ಪ ಲೆಟ್ ಅಸ್ ಸಿ ಒನ್ ಸೆಕೆಂಡ್ ಈಸಿ ಆಯ್ತಾ ಡಿಫಿಕಲ್ಟ್ ಆಯ್ತಾ ಇಲ್ಲಿ ನೋಡಿ ಸ್ವಲ್ಪ ಗಮನಿಸಿ ವೆಲ್ತ್ ಜೆನರಾಸಿಟಿ ಅಂತ ಕೊಟ್ಟಿದ್ದಾನೆ ಇವು ಎರಡು ಪದಗಳ ನಡುವಿನ ಸಂಬಂಧ ಯಾವುದು ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ವೆಲ್ತ್ ಆ್ಯಂಡ್ ಜೆನರಾಸಿಟಿ ಫ್ರೆಂಡ್ಸ್ ಕನ್ನಡದಲ್ಲಿ ಹೇಳಬೇಕಾದ್ರೆ ವೆಲ್ತ್ ಅಂದರೆ ಸಂಪತ್ತು ಇಂಗ್ಲೀಷಲ್ಲಿ ದ ಪೊಸೆಷನ್ ರಿಚ್ನೆಸ್ The properties, money, bank balance, all together, that is wealth. Aita? It is a wealth andre, yenpa, yava part of speech ek sambandha, adu reason agbek, mindali. Wealth, sampattu, that is a noun. Amele next, wealth, generosity. ಅದು ಕನ್ನಡದಲ್ಲಿ ಏನಾಗುತ್ತೆ ಜೆನರಾಸಿಟಿ ಅಂದರೆ ಒಂದು ಸಹಾಯ ಮಾಡುವ ಒಂದು ಭಾವನೆ ಇಂಗ್ಲೀಷ್ನಲ್ಲಿ ವಿಲಿಂಗ್ನೆಸ್ ಟು ಡೊನೇಟ್ ಅಂದರೆ ಅವರಿಗೂ ಕೊಡಬೇಕನ್ಸುತ್ತೆ ಅವ್ರಿಗೂ ಸ್ವಲ್ಪ ಕೊಡಬೇಕನ್ಸುತ್ತೆ ಇವ್ರಿಗೂ ಕೊಡಬೇಕನ್ಸುತ್ತೆ ಕೊಡಬೇಕು ಅನಿಸುತ್ತೆ ಹೌದು ಆದರೆ ಯಾರಿಗನ್ಸುತ್ತೆ ಅದು ದೋಸ್ ಪೀಪಲ್ ಹು ಆರ್ ಹ್ಯಾವಿಂಗ್ ವೆಲ್ತ್ Right? Generosity is that nature, guna, nature, that is present with those people who have wealth. Antheli tilkobeku naavu. Ondu, ondu eradu mooru kadeyinda direction idu madkobeku. Generosity is the nature of the people who are wealthy. Antanu tilkobeku. Right? Amele. ಮತ್ತೆ ಯಾವ ಥರ ಅದನ್ನು ನೋಡ್ಬೋದು ವೆಲ್ತ್ ಸಂಪತ್ತು ಜೆನರಾಸಿಟಿ ದ ವಿಲಿಂಗ್ನೆಸ್ ಟು ಡೊನೇಟ್ ಓಕೆ ಆ್ಯಂಡ್ ಯು ಕ್ಯಾನ್ ಥಿಂಕ್ ಇಟ್ ಇನ್ ಡಿಫ್ರೆಂಟ್ ಮ್ಯಾನರ್ ಆಲ್ಸೋ ಓಕೆ ಜೆನರಾಸಿಟಿ ಅಂದರೆ ಇನ್ನೊಂದು ದಯಾಳುತನ ಅವು ಇವು ಅಂದ್ಕೊಂಡು ನಾವು ಯಾವ ಆ್ಯಂಗಲಲ್ಲಿ ನೋಡಿದ್ರು ಕೂಡ ವಿ ಆರ್ ಕಮಿಂಗ್ ದೇರ್ ಓನ್ಲಿ ಓಕೆ ಒನ್ ಸೆಕೆಂಡ್ ಇಲ್ಲಿ ವೆಲ್ತ್ ಕೊಟ್ಟಿದ್ದಾನೆ ಇಲ್ಲಿ ನೆಕ್ಸ್ಟ್ ನೋಡಿ ಈಗ ದಯಾಳುತನ ಅದಕ್ಕೆ ಕರೆಕ್ಟಾಗಿ ನೀವು ಮ್ಯಾಚ್ ಮಾಡ್ಕೊಂಡಿದ್ದೀರ ಓಕೆ ದಟ್ ಈಸ್ ದ ನೇಚರ್ ಪ್ರೆಸೆಂಟ್ ವಿತ್ ಪ್ರೆಸೆಂಟ್ ವೇರ್ ದ ಪರ್ಸನ್ ಪೊಸೆಸಸ್ ವೆಲ್ತ್ ಯಾರ ಕಡೆ ಸಂಪತ್ತಿದೆ ಅವರಲ್ಲಿ ಆ ನೇಚರ್ ಇರುತ್ತೆ ಅನ್ನೋದೊಂದು ನಾವು ಕಲ್ಪನೆ ಮಾಡ್ಕೊಳ್ಳೋಣ ಒಂದು ಅಸಂಪ್ಷನ್ ಮಾಡ್ಕೊಳ್ಳೋಣ ಆಯಿತಾ ನೆಕ್ಸ್ಟ್ ಏನಂತ ನೋಡಿ ಇವನು ಪವರ್ಟಿ ಪವರ್ ಸ್ನೇಹಿತರೆ ಪವರ್ಟಿ ಅಂದರೆ ಬಡತನ ಬಡತನಕ್ಕೂ ಪವರಿಗೆ ಏನಾದರೂ ಮ್ಯಾಚ್ ಆಗುತ್ತಾ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಪವರ್ ವೇರ್ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಪವರ್ ವೇರ್ ದೇರ್ ಈಸ್ ಲಾಟ್ ಆಫ್ ಪವರ್ಟಿ ಪವರ್ಟಿ ಅಂದರೆ ಬಹಳ ಜಾಸ್ತಿ ಬಡತನ ಇದು ಸಾಧ್ಯವೇ ಇಲ್ಲ ಸ್ನೇಹಿತರೆ ಇದಕ್ಕೇನು ಮಾಡೋಣ ಲೆಟ್ ಅಸ್ ಪುಟ್ ಆನ್ ಇನ್ ಟು ಮಾರ್ಕ್ No chance. That is not going to match with the first, this one. Okay, power, you can't expect in a place from the people who are very poor. Okay, done. First, you have to remove, eliminate. Eliminate Martha, Martha Hodaga, Neevu, correct answer ye, strike Maduva, 100% ಚಾನ್ಸಸ್ ಇರುತ್ತೆ ಓಕೆ ತೆಗೆದ್ರಾ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ ಅದು ಈಸಿ ಆಗಬೇಕಾದ್ರೂ
ಮೀನಿಂಗ್ಸ್ ಗೊತ್ತಿರಬೇಕು. ಆಯಿತಾ? ನೆಕ್ಸ್ಟ್ ನೋಡೋಣ, ಬ್ಯೂಟಿ. ಬ್ಯೂಟಿ ಅಂದರೆ ಸೌಂದರ್ಯ. ಗ್ರ್ಯಾಂಡ್ಜಿಯರ್ ಅಂದ್ಕೊಟ್ಟಿದ್ದಾನೆ. ಗ್ರ್ಯಾಂಡ್ಜಿಯರ್ ಅಂದರೆ ಅದು ಟಾಲ್ನೆಸ್ ಆಗಿರ್ಬೋದು, ಗ್ರೇಟ್ನೆಸ್ ಆಗಿರ್ಬಹುದು, ಅಥವಾ ಸಮಥಿಂಗ್ ದಟ್ ಈಸ್ ಅಟ್ರಾಕ್ಟೆಡ್ ಬೈ ಎವ್ರಿಬಡಿ ನಾರ್ಮಲಿ. ಓಕೆ, ಬ್ಯೂಟಿ ಅಂದರೆ ಒಂದೇ ಥರ ಬ್ಯೂಟಿ ಅಲ್ಲ, ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಎನಿಥಿಂಗ್ ದಟ್ ಲುಕ್ಸ್ ಬ್ಯೂಟಿಫುಲ್. ಇದನ್ನು ಒಂದು ಸೆಕೆಂಡು ತೆಗೆದು ಹಾಕೋದು ಬೇಡ, ಸೈಡಿಗೆ ಮಾರ್ಕ್ ಮಾಡ್ಕೊಳ್ಳೋಣ, ಮಾರ್ಕ್ ಮಾಡ್ಕೊಳ್ಳೋಣ, ನೋಡೋಣ. ನೆಕ್ಸ್ಟ್ ಏನಂತಾನೆ, ಮೈಟ್. ಮೈಟ್ ಅಂದರೆ ಏನು ಸ್ನೇಹಿತರೆ? ಮೈಟ್ ಅಂದರೆ ನಿಮ್ಮ ಹತ್ರ ಸಾಕಷ್ಟು ಹಣ ಇದ್ದು, ನಿಮ್ಮ ಹತ್ರ ಸಾಕಷ್ಟು ಪವರ್ ಇದ್ದು, ನಿಮ್ಮ ಹತ್ರ ಪ್ರತಿಯೊಂದ್ರದ್ದು ಯು ಆರ್ ಹ್ಯಾವಿಂಗ್ ದ್ಯಾಟ್ ಎಲ್ಲ ಇದೆ ನಿಮ್ಮ ಹತ್ರ, ಸಮ್ವೇರ್ ಈ ಮೈಟು ವೆಲ್ತು ಆಲ್ಮೋಸ್ಟ್ ಹತ್ತತ್ರ ಬಂದಂಗೆ ಆಗ್ತವೆ. ಮೈಟ್ ಕೆಪ್ಯಾಸಿಟಿ, ಕೆಪ್ಯಾಸಿಟಿ ಯಾವಾಗ? ವೆನ್ ಯು ಆರ್ ವೆಲ್ತಿ ಯು ಹ್ಯಾವ್ ದ ಕೆಪ್ಯಾಸಿಟಿ ಟು ಅಫೋರ್ಡ್ ಎನಿಥಿಂಗ್. ಓಕೆ, ಮೈಟ್ ಇದ್ದಾಗ ಅಲ್ಲೂ ಕೂಡ ಈ ಕೈಂಡ್ನೆಸ್ ಅನ್ನೋ ಒಂದು ನೇಚರ್ ಪ್ರೆಸೆಂಟ್ ಆಗಿರುತ್ತೆ. ತುಂಬನೇ ಶ್ರೀಮಂತರು ಬಹಳ, ದೇ ಆರ್ ವೆರಿ ಕೈಂಡ್. ಅಬ್ಸರ್ವ್ ಮಾಡಿ ಸ್ವಲ್ಪ ನೀವು, ಇದು ಆಗಬಹುದು ಅನ್ನೋ ಒಂದು ವಿಚಾರ. ಇದಕ್ಕೆ ಲೆಟ್ ಅಸ್ ಮಾರ್ಕ್ ಲೈಕ್ ದಿಸ್, ನೋಡೋಣ. ಕೊನೆಗೆ ವಿಕ್ಟ್ರಿ, ಕನ್ಗ್ರ್ಯಾಚುಲೇಷನ್ಸ್ ಅಂತಾನೆ. ಇದು ಟೋಟಲಿ ಡಿಫ್ರೆಂಟ್ ಫ್ರಮ್ ಆಲ್ ದೀಸ್ ಗಿವನ್ ಆಪ್ಷನ್ಸ್ ಆ್ಯಂಡ್ ದಟ್ ಒನ್. ಇದನ್ನು ನೇರವಾಗಿ ನೀವು ತೆಗೆದು ಹಾಕಿಬಿಡಿ. ವಿಕ್ಟ್ರಿ ಅಂದರೆ ದಟ್ ಯಾವುದು ಏನಾದರೂ ಗೆದ್ದಾಗ ಅಚೀವ್ಮೆಂಟ್. ಕನ್ಗ್ರ್ಯಾಚುಲೇಷನ್ಸ್ ಅವರು ನಿಮಗೆ ಕೊಡೋದು ಎದುರುಗಡೆ ಇದ್ದವರು. ಓಕೆ, ಸೊ ದಿಸ್ ಇಸ್ ನಾಟ್ ರಿಲೇಟೆಡ್ ಫ್ರೆಂಡ್ಸ್. ಇವು ಎರಡರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ, ಬ್ಯೂಟಿ ಇದ್ದಲ್ಲಿ ಗ್ರ್ಯಾಂಡ್ಯೂರ್, ಗ್ರ್ಯಾಂಡ್ಯೂರ್ ಈಸ್ ಕಮಿಂಗ್ ಫ್ರಮ್ ದ ಅಪೋಸಿಟ್, ದ ಲೈಕ್ಸ್ ಎಲ್ಲ ಆಗುತ್ತಲ್ಲ, ದ್ಯಾಟ್ ವೇ ಯು ಕ್ಯಾನ್ ಥಿಂಕ್ ದ್ಯಾಟ್. ಬಟ್ ವೆಲ್ತ್, ವೇರ್ ದೇರ್ ಇಸ್ ವೆಲ್ತ್ ದೇರ್ ಇಸ್ ಪಾಸಿಬಿಲಿಟಿ ಆಫ್ ಜೆನರಾಸಿಟಿ. ವೇರ್ ದೇರ್ ಇಸ್ ಮೈಟ್ ಯು ನೋ ದೇರ್ ಕೈಂಡ್ನೆಸ್ ಆಲ್ಸೋ ಮೇ ಬಿ ಪ್ರೆಸೆಂಟ್. ಇದನ್ನು ಎರಡೂ ಥರ ಉಲ್ಟಾ ಯೋಚನೆ ಮಾಡಿದ್ರು ಕರೆಕ್ಟ್ ಆಗುತ್ತೆ. ಸರ್, ತುಂಬ ವೆಲ್ತಿ ಇದ್ದವರು ಡೊನೇಟ್ ಮಾಡಲ್ಲ, ತುಂಬಾ ಪವರ್ ಮೈಟ್ ಇದ್ದವರು ಕೂಡ ಕರುಣೆ ಇರಲ್ಲ, ಎರಡು ದಿಕ್ಕಲ್ಲಿ ನೋಡಿದರೂ ಕೂಡ ಯುವರ್ ಆನ್ಸರ್ ಈಸ್ 100% ಮೈಟ್ ಫ್ರೆಂಡ್ಸ್, ಕನ್ಕ್ಲೂಷನ್. ಓಕೆ, ಭಾಳಷ್ಟು ಪ್ರಾಕ್ಟೀಸ್ ಮಾಡಬೇಕು, ಡಿಸ್ಕಷನ್ಸ್ ಆಗಬೇಕು ಇದಕ್ಕೆ, ದೆನ್ ಓನ್ಲಿ ದ ಡೌಟ್ ವಿಲ್ ಸ್ಟಾರ್ಟ್ ಕ್ಲಿಯರಿಂಗ್ ಆ್ಯಂಡ್ ಆಲ್ ದೀಸ್ ಥಿಂಗ್ ವಿಲ್ ಸ್ಟಾರ್ಟ್ ಎಂಟರಿಂಗ್ ಯುವರ್ ಮೈಂಡ್ ಆ್ಯಂಡ್ ಸಿಟ್ ದೇರ್ ಪರ್ಮನೆಂಟ್ಲಿ ಫ್ರೆಂಡ್ಸ್. ಡೋಂಟ್ ವರಿ, ವಿ ಹ್ಯಾವ್ ಗಾಟ್ ಸೊಲ್ಯೂಷನ್ಸ್ ಫಾರ್ ದ್ಯಾಟ್. ಫಾರ್ ಎವ್ರಿ ಪ್ರಾಬ್ಲಮ್ ದರ್ ಇಸ್ ಅ ಸೊಲ್ಯೂಷನ್, ವಿ ಹ್ಯಾವ್ ಟು ಫೈಂಡ್ ದ್ಯಾಟ್. ಓಕೆ, ದ್ಯಾಟ್ ಶುಡ್ ಬಿ ಅವರ್ ಸ್ಪಿರಿಟ್. ಫ್ರೆಂಡ್ಸ್, ವಾಟ್ ಇಸ್ ದ ನೆಕ್ಸ್ಟ್ ಒನ್? ದಿಸ್ ಇಸ್ ಓವರ್, ಗಾಟ್ ಇಟ್? ಓಕೆ, ಲೆಟ್ ಮೀ ಶೋ ಯು ಒನ್ ಮೋ. ಇದನ್ನು ಟ್ರೈ ಮಾಡಿ, ಐ ಶೋ ಯು ಫ್ಯೂ ಆಫ್ ದಮ್ ಇಂಪಾರ್ಟೆಂಟ್ ಒನ್ಸ್. ಇನ್ನೋಡಿ, ಯುತ್ ಅಂದರೆ ಯುವಕನೂ ಆಗ್ತಾನೆ, ಆಮೇಲೆ ಯುತ್ ಈಸ್ ಆಲ್ಸೋ ಅ ಪರ್ಟಿಕ್ಯುಲರ್ ಸ್ಟೇಜ್ ಆಫ್ ಲೈಫ್, ಇನ್ಫ್ಯಾನ್ಸಿ, ಅಡಾಲಿಸನ್ಸ್, ಯುತ್, ಮಿಡ್ಲ್ ಏಜ್, ಓಲ್ಡ್ ಏಜ್, ಇಲ್ಲೆಲ್ಲ ಕಾಣಿಸ್ತಾ ಇದೆ. ಈಗ ಯುತ್ ಅಂದ ತಕ್ಷಣ ಅಲ್ಲಿ ನೋಡ್ಕೋಬೇಕು, ಇವನು ಒಂದು ಪರ್ಟಿಕ್ಯುಲರ್ ಫೇಸ್ ಆಫ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಸ್ನೇಹಿತರೆ. ಈ ಸ್ಪೀಕಿಂಗ್ ಅಬೌಟ್ ಅ ಪರ್ಟಿಕ್ಯುಲರ್ ಫೇಸ್ ಆಫ್ ಲೈಫ್. ಆಯಿತಾ? ಇಲ್ಲಿ ನೋಡಿ, ಯುತ್ ಪಕ್ಕದಲ್ಲಿ HASTE ಹೇಸ್ಟ್ ಅಂತ ಕೊಟ್ಟಿದ್ದಾನೆ. ಏನಪ್ಪ ಅದು ಹೇಸ್ಟ್ ಅಂದ್ರೇನು? ಹೇಸ್ಟ್ ಯುತ್ ಅಂದ್ರೆ ಗೊತ್ತಾಯ್ತಾ,
ಯೌವನ ಅಥವಾ ದ ನೆಕ್ಸ್ಟ್ ಸ್ಟೇಜ್ ಆಫ್ ಅಡಾಲಿಸನ್ಸ್ ಇಸ್ ಯೂತ್ ಆಯ್ತಾ ಯೂತ್ ಹಿಂದಿಯಲ್ಲಿ ಜವಾನಿ ಅಂತಾರೆ ಕನ್ನಡದಲ್ಲಿ ಇದಂತಾರೆ ಆಮೇಲೆ ಓಕೆ ದಟ್ ನಿಮಗೆ ಗೊತ್ತಿದೆ ಹೇಸ್ಟ್ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಅರ್ಜೆನ್ಸಿ ಅರ್ಜೆಂಟಾಗಿ ಆಗಬೇಕು ಅಂದರೆ ಇಟ್ ಈಸ್ ಸಮ್ವೇರ್ ರಿಲೇಟೆಡ್ ಟು ದ ಕ್ಯಾರೆಕ್ಟರ್ ಆಫ್ ಯೂತ್ ಯೂತ್ಸಲ್ಲಿ ಅದು ತುಂಬ ಜಾಸ್ತಿ ಇರುತ್ತೆ ದಟ್ ಈಸ್ ಪ್ರೆಸೆಂಟ್ ಇನ್ ಸೈಡ್ ಕ್ಯಾರೆಕ್ಟರ್ ಓಕೆ ದಟ್ ಈಸ್ ಪ್ರೆಸೆಂಟ್ ಇನ್ ದಟ್ ಏಜ್ ಓಕೆ ಬಟ್ ಅಲ್ಲಿ ಆ ಯೂತ್ಸಲ್ಲಿ ಅರ್ಜೆನ್ಸಿ ಇರಲಿಲ್ಲ ಅಂದರೆ ದೇ ಆರ್ ನಾಟ್ ಸಕ್ಸಸ್ಫುಲ್ ಹೌದಾ ಯೂತ್ಸಲ್ಲಿ ಆ ಒಂದು ಬೇಗ ಅಚೀವ್ಮೆಂಟ್ ಮಾಡುವ ಒಂದು ಏನಂತೀರ ಪವರ್ ಇಲ್ಲದೇ ಇದ್ದಾಗ ದೇ ಮೇ ಲ್ಯಾಕ್ ಬಿಹೈಂಡ್ ಅದಕ್ಕೆ ದೇ ಹ್ಯಾವ್ ಟು ನೋಡೋಣ ಆಮೇಲೆ ಅವರು ಆ ಹೇಸ್ ತಂದು ಕೊಟ್ಟಿದ್ದಾನೆ ನೆಕ್ಸ್ಟ್ ಆಪ್ಷನ್ ನಂಬರ್ ಒನ್ನಲ್ಲಿ ಮಿಡಲ್ ಏಜ್ ಕಾಂಪ್ಲಿಕೇಶನ್ಸ್ ಅಂತಾನೆ ಮಿಡಲ್ ಏಜ್ ಅಂದರೆ ಗೊತ್ತಿದೆ ನಿಮಗೆ ಓಕೆ ಆಫ್ಟರ್ ಯೂತ್ ಯು ಎಂಟರ್ ದ ಮಿಡಲ್ ಏಜ್ ಅಂತಾರೆ ಇವಾಗ ಕಾಂಪ್ಲಿಕೇಶನ್ಸ್ ಅಂದರೆ ತೊಂದರೆಗಳು ಅಂತಾರೆ ತೊಂದರೆಗಳು ದೇ ಆರ್ ಕಾಮನ್ ಆ್ಯಂಡ್ ಎವ್ರಿಬಡಿ ಡಸಂಟ್ ಎಂಟ್ಯಾಂಗಲ್ ಹಿಮ್ಸೆಲ್ಫ್ ಇನ್ ಪ್ರಾಬ್ಲಮ್ಸ್ ಆರ್ ಹಿ ವಿಲ್ ನಾಟ್ ಬಿ ಸಮ್ ಲಕ್ಕಿ ಪೀಪಲ್ ದೇ ಆರ್ ನಾಟ್ ಇನ್ ದ್ಯಾಟ್ ದಿಸ್ ಒನ್ ಸೊ ಹಿಯರ್ ಕಾಂಪ್ಲಿಕೇಶನ್ಸ್ ಆ್ಯಂಡ್ ಹೇಸ್ಟ್ ಆರ್ ದಿ ರಿಲೇಟೆಡ್ ದೇರ್ ಆರ್ ದಿ ಮ್ಯಾಚಿಂಗ್ ಇನ್ ಎನಿ ಫಾರ್ಮ್ಯಾಟ್ ನೋ ಓಕೆ ಲುಕ್ ಹಿಯರ್ ಸೊ ಮಿಡ್ಲ್ ಏಜ್ ಕಾಂಪ್ಲಿಕೇಶನ್ಸ್ ಇದಕ್ಕೆ ಒಂದು ಕ್ವಶನ್ ಮಾರ್ಕ್ ಹಾಕ್ಕೊಳ್ಳೋಣ ಆಯಿತಾ ನೋಡೋಣಂತೆ ಅನಲೈಸ್ ಮಾಡೋಣ ಓಲ್ಡ್ ಏಜ್ ಪೇಷನ್ಸ್ ಅಂದರೆ ತಾಳ್ಮೆ ವಿ ನಾರ್ಮಲಿ ಡೋಂಟ್ ಸಿ ದ್ಯಾಟ್ ಆ್ಯಸ್ ಯು ಗೋ ಆನ್ ಬಿಕಮಿಂಗ್ ಓಲ್ಡ್ ಮೆನಿ ಆಫ್ ದಮ್ ಯು ನೋ ದೇ ಗೆಟ್ ಆ್ಯಂಗ್ರಿ ಫಾರ್ ಅ ವೆರಿ ಸ್ಲೈಟ್ ಚೇಂಜ್ ಇನ್ ದ ಆ್ಯಟಿಟ್ಯೂಡ್ ಆಫ್ ದ ಸ್ಪೀಕರ್ ಆರ್ ಸಿಚುವೇಶನ್ ಪೇಷನ್ಸ್ ಓಲ್ಡ್ ಏಜ್ ದಟ್ ಈಸ್ ನೋವೇರ್ ರಿಲೇಟೆಡ್ ಟು ದ್ಯಾಟ್ ವರ್ಡ್ ಆರ್ ದ ನೇಚರ್ ಪೇಷನ್ಸ್ ಮೇ ನಾಟ್ ಬಿ ದೇರ್ ಓಕೆ ಇದನ್ನು ಕೂಡ ವಿ ಶಲ್ ಕೀಪ್ ಇಟ್ ಆ್ಯಸ್ ಅ ಗೆಸ್ಸಿಂಗ್ ಕ್ವಶನ್ ಮಾರ್ಕ್ ಚೈಲ್ಡ್ಹುಡ್ ಆ್ಯಂಡ್ ಯೂತ್ ಟು ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಹೇಸ್ಟ್ ಈಸ್ ದ ನೇಚರ್ ದಟ್ ಈಸ್ ಪ್ರೆಸೆಂಟ್ ಎವ್ರಿಬಡಿ ವಾಂಟ್ಸ್ ಟು ಡೂ ಥಿಂಗ್ಸ್ ಕ್ವಿಕ್ಲಿ ಎವ್ರಿಬಡಿ ವಾಂಟ್ಸ್ ಟು ಗೆಟ್ ಅ ಜಾಬ್ ಕ್ವಿಕ್ಲಿ ಹೇಸ್ಟ್ Everybody wants to get married quickly, settle in life. Childhood, that dream factor is present there. That childhood, where the dreams are shaped, you know, that turns into a bright future. Friends, youth, haste, childhood, dream may be the correct answer. Adike ee tara hakkolana. Maybe. Let us see. Death God, nowhere related to all these things. ಇದು ಆಗೋದೇ ಇಲ್ಲ ಆವಾಗ ಸ್ನೇಹಿತರೆ ಮೋಸ್ಟ್ ಲೈಕ್ಲಿ ಕರೆಕ್ಟಾಗಿ ಇರುವ ಆನ್ಸರ್ ಯಾವುದಪ್ಪ ಅಂತಂದರೆ ಚೈಲ್ಡ್ಹುಡ್ ಡ್ರೀಮ್ ಈಸ್ ದ ರೈಟ್ ಕಾಂಬಿನೇಷನ್ ಫಾರ್ ದ್ಯಾಟ್ ಫ್ರೆಂಡ್ಸ್ ಲೆಟ್ ಮೀ ಗೋ ಟು ದ ನೆಕ್ಸ್ಟ್ ಒನ್ ಸ್ವಲ್ಪ ಹೆವಿ ಬರ್ತಾ ಹೋಗ್ತವೆ ಗೋಲ್ಡ್ ಐರನ್ ಇಂಥವು ಕೊಟ್ಟಾಗ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ ಈಸಿ ಇದ್ದಾಗ ಯು ವಿಲ್ ಬಿ ಓಕೆ ಬಟ್ ಸಮ್ಟೈಮ್ಸ್ ಯು ನೋ ವೆನ್ ದೇ ಗಿವ್ ಸಚ್ ಥಿಂಗ್ಸ್ ಯು ವಿಲ್ ಬಿ ಕನ್ಫ್ಯೂಸ್ ಓಕೆ ಒನ್ ಸೆಕೆಂಡ್ ಐ ವಿಲ್ ಕಮ್ ಟು ಯು ಇಲ್ಲಿ ನೋಡಿ ನೆಕ್ಸ್ಟ್ ಯಾವುದಪ್ಪ ಗೋಲ್ಡ್ ಐರನ್ ಇದು ಯಾವ ಥರ ರಿಲೇಟೆಡ್ ಆಗಿದೆ ತೋರಿಸ್ತೀನಿ ನಿಮಗೆ ಬಿಫೋರ್ ನೆಕ್ಸ್ಟ್ ಒನ್ ಆಫ್ಟರ್ ದಿಸ್ ಓಕೆ ಲೆಟ್ ಮೀ ಎಕ್ಸ್ಪ್ಲೇನ್ ಇಟ್ ಟು ಯು ಓಕೆ ಗೋಲ್ಡ್ ಆ್ಯಂಡ್ ಐರನ್ ಏನಿವೆ ಎರಡು ದೇ ಆರ್ ಮೆಟಲ್ಸ್ ಓಕೆ ಸೊ ಹೌ ಆರ್ ಯು ಗೋಯಿಂಗ್ ಟು ಐಡೆಂಟಿಫೈ ದ ರಿಲೇಷನ್ಶಿಪ್ ಒಂದು
gold, costly, iron, inexpensive, affordable, okay? Amele, by looking at the, what do you say, color or this one, gold is much brighter, iron is not bright, it will be in a very dull form, you have to paint it, you have to, they put that chromium plates, etc. in order to make it shine, adu onthara, amele, gold availability everywhere and all, iron also not so much, but the availability content of iron is more than gold, athara nodabodu, yav thara nodidru kuda, ivrige yen beku, adu nodbeku, alva, enode, modalnedu, silver, platinum ant kodidare, silver is very bright, platinum is again dull in color, right? No, no, no. Both are metals. Okay. Dog master, no chance. Directly you put the answer as no. Okay. Dog master, eliminate padkombidi. Munda rose weed, rose hua, weed idu kade. That's not related to that. Okay. No, no, no. Thadiri. Next one. Rose weed, no chance. Weed kale, rose gulabi hu. Amele next one, aluminium, hindalium. Both are the name of the same metal. This also is not possible, guys. So your right answer is silver and platinum. My dear friends, ithara you have to learn that. Okay, kaliyanante, let us learn them. Okay, Tadir, before I finish my class, one more example, okay? Friends, Ilodi, one more example. Yaudu, Dickens novel sant kutane, idu niyo answer heitira, correct ag heitira. Ilodi, Charles Dickens gutide, he is world famous for writing novels, okay? Aditara yenappa illi, which one is the most suitable answer? Newspaper reader, no. Drama actor, part of that. Literature critics, okay? Critic, okay. Shakespeare, Dickens, you can relate that. Plays, he is famous in novels, he is famous in plays. My dear friends, your answer becomes Shakespeare and plays. We have got many, many more examples to discuss. My dear friends, we have got many, many, many. Okay, Snehitare, tumba discuss madodu ide. Amele samayada abhava irodrinda, nanage I have to end my session today. Goodbye, friends. Thank you very much.